Hello, Snehitre. Good morning. Welcome back to my channel. Iga Snehitre, yelu varenu illa inna. Saanu late adru parvagilla band hi helbeku avlu. Avlu ivag snana maadi bandu avla bag ana arrange maartta idale according to today's timetable. ಇವಾಗ ಹುಡ್ಕಕ್ಕಾಗಲ್ಲ ನನಗೆ ಎಲ್ಲಿದೆ ಗೊತ್ತಾ ನಿನಗೆ ಎತ್ಕೋ ಹೋಗು ಏ ಯಾಕೆ ಮುರಿದಾಗ್ತಾ ಇದೆಯಾ ದಿನ ದಿನ ಈಗ ಹಂಗೆ ತಗೊಂಡೋಗು ಇವಾಗ ಹಾಕಕ್ಕಾಗಲ್ಲ ಹಾಕ್ತೀನಿ ಇವಳ ಬೆಂಚ್ ಮೇಟ್ ಇರೇಜರ್ ಎಲ್ಲ ಕಿತ್ತಾಗ್ತಾ ಇದ್ನಲ್ಲ ಅಂದ್ಬಿಟ್ಟು ಮುರಿದೋಗಿದೆಯಂತೆ ಅದು ಅಳ್ಸೋಕ್ಕಾಗಲ್ಲ ಮಮ್ಮ ಪುಡಿ ಪುಡಿ ಆಗ್ತಾ ಇದೆ ಅರ್ಧಕ್ಕೇ ಮುರಿದ್ಬಿಟ್ಟಿದ್ದಾನೆ ಅದಕ್ಕೆ ಹೊಸ್ತು ತೊಗೊಂಡೋಗ್ತೀನಿ ಅಂದ್ಬಿಟ್ಟು ಹೊಸ್ತು ತೊಗೊಳ್ತಾ ಇದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮುರಿದಾಕ್ಬಿಟ್ಟಿದ್ದಾರೆ ಅಳ್ಸಕ್ಕೆ ಹೋದರೆ ಈ ಥರ ಕಟ್ಟಾಗ್ತಾ ಇದೆಯಂತೆ ಸರಿ ಯಾವುದು ಬೇಕೋ ಅದು ಎತ್ಕೊಂಡು ಹೋಗಮ್ಮ ನಮ್ಮ ಹುಡುಗಿಗೆ ಟೈಮ್ ಆಯಿತು ಅಂತ ಬಯ್ಯೋ ತನಕ ಅವಳು ಆರಾಮಾಗೆ ಮಾಡ್ತಾಳೆ ಎಲ್ಲ ಕೆಲಸನೂ ಹೋಗು ಈಗ ಸೊ ಈಗ ರಾಜೇಶ್ ಅವರು ಮಲಗಿದ್ದಾರೆ ಇನ್ನ ಎದ್ದಿಲ್ಲ ಹಾಗಾಗಿ ಇವತ್ತು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತೇನು ಮೂರು ದಿನದಿಂದನೂ ನಾನೇ ಇಲ್ಲಿ ನೋಡಿ ಕಾಣ್ತಿದ್ಯಾ ರಾಜೇಶ್ ಅವ್ರಿಗೆ ಈ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಆ ರೂಮು ಇವರು ಈ ರೂಮು ಸೊ ರೀಸನ್ನು ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಇದು ಫಸ್ಟ್ ಟೈಮ್ ಏನಲ್ಲ ಅವರು ಈ ರೂಮಿಗೆ ಶಿಫ್ಟ್ ಆಗಿರೋದು ಇದು ಫಸ್ಟ್ ಟೈಮ್ ಅಲ್ಲ ಸೊ ನಿಮಗೆ ಗೊತ್ತಾಗಿರುತ್ತೆ ಯಾಕೆ ಅಂಥೇಳಿ ನಾನೀಗ ಹಾಲು ಬಿಸಿ ಮಾಡಿಕೊಂಡು ಹಾಲು ಕುಡಿತಾ ಇದ್ದೀನಿ ತುಂಬ ಬೇಜಾರಾಗ್ತಾ ಇದೆ ಸ್ನೇಹಿತರೆ ಏನಂತೀರಾ ಏನು ಹೇಗೆ ಹೇಳಿ ಏನು ಹೇಳಿ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಯಪ್ಪ ಏನೋ ಒಂಥರ ಖುಷಿ ಅನ್ನೋದೇ ಇಲ್ಲ ನನಗೆ ಎರಡು ದಿನದಿಂದನೂ ಮೂಡ್ ಆಫ್ ಸೊ ಪ್ರಾಪರಾಗಿ ವಿಡಿಯೋಸ್ದು ವ್ಲಾಗ್ಸು ಮಾಡ್ತಾ ಇರಲಿಲ್ಲ ಆ್ಯಂಡ್ ಎಡಿಟಿಂಗು ಕೂಡ ಮಾಡೋದಕ್ಕೆ ಟೈಮೇ ಇರಲಿಲ್ಲ ಯಾಕಂದರೆ ಹೋಲ್ ಡೇ ನನಗೆ ಮನೆ ಕೆಲಸ ಸಾನು ಕರ್ಕೊಂಡೋಗೋದು ಬರೋದು ಬ್ಯಾಡ್ಮಿಂಟನ್ಗೆ ಹೋಗಬೇಕು ಏನು ಮಾಡಲಿ ನಮಗೇನು ಅಡುಗೆ ಮಾಡಲಿ ರಾಜೇಶ್ಗೆ ಏನು ಅಡುಗೆ ಮಾಡಲಿ ಅಂತಲೇ ಅದರಲ್ಲೇ ಹೊರಟೋಗ್ತಾ ಇದೆ ಸೊ ಈಗ ಹಾಲು ಬಿಸಿ ಆಯಿತು ಕುಡಿದ್ಬಿಡ್ತೀನಿ ಸಾನುಗೆ ತಿಂಡಿ ಕೊಡಬೇಕು ಇನ್ನು ಅದಾದ್ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ ಬರಬೇಕಾದ್ರೆ ಹಾಗೆ ಎಳ್ನೀರು ತೊಗೊಂಡು ಬಂದೆ ಆ್ಯಕ್ಚುಲಿ ಇವತ್ತು ನನಗೆ ನಾನು ಹುಷಾರಿಲ್ಲದೆ ಇರಬೇಕಾದ್ರೆ ರಾಜೇಶ್ ಹೇಗೆ ಮಾಡ್ತಿದ್ರು ನೋಡಿ ಕೇರಿಂಗ್ ಅದೆಲ್ಲ ನೆನಪು ಬರ್ತಾ ಇದೆ ನನಗೆ ಹುಷಾರಿಲ್ಲ ಅಂದರೆ ಅವರು ಕೂಡ ಹೀಗೆ ಎಳ್ನೀರೆಲ್ಲ ತಂದು ಕೊಡೋದು ಟೈಮ್ ಟೈಮಿಗೆಲ್ಲ ನನಗೆ ಏನೇನು ಬೇಕೆಲ್ಲನೂ ಒಂದೇ ಕಡೆ ಕುತ್ಕೊಂಡಾಗ ನಾನು ಮಾಡಿಕೊಡ್ತಾ ಇದ್ರು ಬೇಜಾರಾಗ್ತಾ ಇದೆ ರಾಜೇಶಿಗೆ ಈ ಥರ ನೋಡೋಕ್ಕಾಗೋದಿಲ್ಲ ಬಟ್ ಯಾಕೆ ಹುಷಾರು ತಪ್ಪಿದ್ರು ಅಂತಲೇ ಗೊತ್ತಿಲ್ಲ ಒಂಥರ ಹೀಟ್ ಆದಂಗೆ ಆಗ್ತಾಯಿದೆ ಬಾಡಿ ಉರಿತಾ ಇದೆ ಲೂಸ್ ಮೋಷನ್ ಥರ ಆಗ್ತಾಯಿದೆ ಒಟ್ಟಿಗೆ 5 ಟ್ಯಾಬ್ಲೆಟ್ ಕೊಟ್ಟಿರೋದು ಡಾಕ್ಟರು ಅದಕ್ಕೆ ಅವ್ರಿಗೆ ಅಷ್ಟೊಂದು ತೊಗೊಂಡು ಅಭ್ಯಾಸ ಇಲ್ಲ ಒಟ್ಟಿಗೆ ಹೀಟ್ ಆಗಿಬಿಟ್ಟಿರ್ಬೇಕ್ರಿ ಅಂದ್ಬಿಟ್ಟು ಇವತ್ತು ಎಳ್ನೀರು ತೊಗೊಂಡು ಬಂದೆ ಅವರು ಬೇಡ ತುಂಬ ಹೀಟ್ ಆದಾಗ ಒಟ್ಟಿಗೆ ನಾವು ಕೂಲ್ ಮಾಡ್ಕೊಳ್ಬಾರ್ದು ಅದು ಅಡ್ವರ್ಸ್ ಆಗಿಬಿಡುತ್ತೆ ಅಂತಾರೆ ಬಟ್ ಸ್ವಲ್ಪ ಆದರೂ ಕುಡೀರಿ ಅಂತ ಹೇಳಿಬಿಟ್ಟು ಒಂದರಲ್ಲೇ ಇಬ್ಬರು ಶೇರ್ ಮಾಡ್ತಾ ಇದ್ದೀವಿ ರಾಜೇಶ್ ಇವತ್ತೇ ಸ್ವಲ್ಪ ಎದ್ದು ಕೂತಿರೋದು ಚಳಿ ಚಳಿ ಅಂದ್ಬಿಟ್ಟು ಮಲ್ಕೊಂಡಿದ್ದ ಕಡೆಯೇ ಎರಡೆರಡರ ಕೂತ್ಕೊಂಡು ಮಲಗಿದ್ರು ರಜಾ ಹಾಕಿದ್ರು ಆದರೆ ಏನು ಮಾಡ್ತೀರಾ ಸ್ವಲ್ಪ ಅಪ್ಡೇಟ್ ನೋಡಬೇಕು ಕಂಟಿನ್ಯೂಸಾಗಿ ರಜಾ ಹಾಕೋಕ್ಕಾಗೋದಿಲ್ಲ ಜಾಸ್ತಿ ಟೆನ್ಷನ್ ಏನಿಲ್ಲ ಕೆಲಸದ್ದು ಬಟ್ ಸ್ಟಿಲ್ ಸ್ವಲ್ಪ ನೋಡಬೇಕು ಅಂದ್ಬಿಟ್ಟು ಇವತ್ತು ಬಂದು ಕೂತ್ಕೊಂಡಿದ್ದಾರೆ ನೋಡಿ ಸ್ಕೂಲಿಗೆ ಬಿಟ್ಟು ಬಂದು ಗುಡಿಸ್ಬೇಕಿತ್ತು ಗುಡಿಸಿ ಒರೆಸಿ ಬಟ್ಟೆ ನೆನೆಯಕ್ಕೆ ಹಾಕಿದ್ದೆ ಬೆಳಿಗ್ಗೆನೆ ಅದು ಸ್ವಲ್ಪ ನಾನು 1 ಅವರ್ ನೆನೆಸ್ತೀನಿ ಬಕೆಟಲ್ಲಿ ಆಮೇಲೆ ಅದನ್ನು ತೆಗೆದು ವಾಷಿಂಗ್ ಮಷಿನ್ಗೆ ಹಾಕೋದು ಸ್ವಲ್ಪ ಕೊಳೆ ಸ್ವಲ್ಪ ಚೆನ್ನಾಗಿ ಹೋಗಲಿ ಅಂತ ಹೇಳಿಬಿಟ್ಟು ಹಾಗಾಗಿ ಅದು ಕೂಡ ವಾಶ್ ಆಗಿದೆ ಅದನ್ನು ಈಗ ತೆಗೆದು ಒಣಗಾಕಬೇಕು ಡಿಶ್ ವಾಷರ್ಗೆ ಮೊನ್ನೆ ರಾತ್ರಿ ಹಾಕಿದ್ದು ಅದು ಪಾತ್ರೆ ತೆಗೆದುಕೊಂಡೇ ಇಲ್ಲ ಟೈಮೇ ಇಲ್ಲ ತೆಗೆಯೋದಕ್ಕೆ ಇನ್ನು ಅಲ್ಲೇ ಇದೆ ಅದನ್ನೆಲ್ಲ ಈಗ ತೆಗೆದು ಅಂದರೆ ನನಗೆ ಬೇಕಾಗಿರೋದೆಲ್ಲ ನಾನು ಇಲ್ಲಿಂದಾನೇ ಎತ್ಕೊಂಡು ಇಲ್ಲೇ ಜಾಗ ಖಾಲಿಗಳಿದೆ ನೋಡಿ ಅಲ್ಲಿಂದ ಎತ್ಕೊಳ್ಳೋದು ಯೂಸ್ ಮಾಡೋದು ಇದನ್ನೆಲ್ಲ ತೆಗೆದು ಒಳಗಡೆ ಅರೇಂಜ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ ನನಗೆ ಅಂದರೆ ಕೆಳಗಡೆ ಫುಲ್ ಖಾಲಿ ಮಾಡಿದ್ದೀನಿ ಮೇಲ್ಗಡೆದು ಮಾತ್ರ ನನಗೆ ಯಾವಾಗ ಬೇಕೋ ಅವಾಗ ಎತ್ಕೊಳ್ಳೋದು ಇಲ್ಲಿ ಒಗ್ದಾಗಿದೆ
ಮಳೆ ಬರ್ತಾ ಇತ್ತು ಅಂತ ಹೇಳಿಬಿಟ್ಟು ಬಟ್ಟೆಗಳು ಸರಿಯಾಗಿ ಒಣಗ್ತಾನೆ ಇರಲಿಲ್ಲ. ಇವತ್ತು ಒಗ್ಗಿದ್ರೂ ಇವತ್ತು ಒಣಗಾಗ್ತಾ ಇರಲಿಲ್ಲ, ಇಟ್ಬಿಡ್ತಾ ಇದೆ. ಹಿಂಗಿದ್ರೂ ಮನೆ ಮಳೆ ಇದೆ, ಒಣಗೋದಿಲ್ಲ ಅಂಥೇಳಿ. ಹಾಗಾಗಿ ಬಟ್ಟೆಗಳು ಪೈಲಪ್ ಆಗಿಬಿಟ್ಟು ಇದು ಒಗೆದಿರೋ ಬಟ್ಟೆ ನೋಡಿ. ಇನ್ನು ಇದನ್ನು ಮಡಚಬೇಕು. ಮೊದಲು ನನಗೆ ಏನು ಸಾನು ಸ್ಕೂಲ್ ಶುರುವಾಗೋ ಮುಂಚೆ ಸಾನುನೇ ಎಲ್ಲ ಮಡಚ್ಕೊಡ್ತಾ ಇದ್ಲು. ಈಗ ನಮ್ಮ ಹುಡುಗಿ ಪಾಪ ಟೈಮೇ ಇಲ್ಲ, ಮಡಚ್ತಾನೇ ಇಲ್ಲ ಅವಳು. ವಾರಕ್ಕೊಂದ್ಸರಿ ನನಗೆ ರಜಾ ಸಿಗತ್ತೆ, ಸ್ಯಾಟರ್ಡೆ ಸಂಡೇ, ಅವತ್ತು ನನಗೆ ಮಡಚ್ಬೇಕಾ ನಾನು ನಾನು ಮಾಡೋದಿಲ್ಲ ಅಂದ್ಕೊಂಡು ಈಗ ಎಲ್ಲ ನಾನೇ ಮಾಡಬೇಕು. ಈ ಬೆಳಗ್ಗೆಯಿಂದ ಇದೇ ಥರ ಕೆಲಸಗಳಾಗ್ತಾಯಿದೆ. ಇವತ್ತು ತಿಂಡಿ ವಾಂಗಿ ಬಾತ್ ಮಾಡಿದ್ದೆ. ಅಂದರೆ ಹೇಗೆ ನನಗೆ ಅಂದರೆ ಅಡಿಗೆ ತಿಂಡಿ ಮಾಡ್ತಾ ಇದ್ದಂಗೆ ಸಾನು ಜೊತೆ ಹೋಗಬೇಕಲ್ವಾ, ಸೊ ಆದಷ್ಟು ನೆನ್ನೆ ಮಾಡಿ ಇಟ್ಟಿರಬೇಕು ಅಂಥ ತಿಂಡಿಗಳನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಇವತ್ತು ವಾಂಗಿ ಬಾತ್ ಆಯಿತಾ, ಸಾನುಗೆ ಲಂಚ್ಗೂ ಅದಕ್ಕೆ ಅದು ಆಗಬೇಕು, ಬ್ರೇಕ್ಫಾಸ್ಟ್ಗೂ ಆಗಬೇಕು, ನನಗೂ ಆಗಬೇಕು. ಆ್ಯಂಡ್ ರಾಜೇಶ್ಗೆ ಮಾತ್ರ ಸಪ್ರೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೆ ಅನ್ನ ಈಗಲೇ ಕೊಡೋದು ಬೇಡ ಅಂತ ಹೇಳಿಬಿಟ್ಟು. ವಾಂಗಿ ಬಾತು ಚೆನ್ನಾಗಿರುತ್ತೆ, ಆದರೆ ಜ್ವರ ಬಂದಾಗ ಅನ್ನ ಯಾಕೆ ಅಂತ ಡಾಕ್ಟರ್ ಏನೂ ಹೇಳಿಲ್ಲ. ನೀವೆಲ್ಲನೂ ಕೊಡ್ಬೋದು, ಎಲ್ಲನೂ ತಿನ್ನಿ ಅಂದಿದ್ದಾರೆ. ಅವ್ರಿಗೆ ಖಾರ ತಿನ್ನೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ವರ್ಕ್. ಇದನ್ನು ಒಣಗಾಕ್ಬಿಡ್ತೀನಿ. ಆ್ಯಕ್ಚುಲಿ ಮೊದಲು ನಾನು ಸಾನುಗೆ ಕರ್ಕೊಂಡು ಹೋಗ್ತಿದ್ನಲ್ವಾ, 3 ಇಯರ್ಸ್ ನಾನೇ ಹೋಗ್ತಾ ಇದ್ದಿದ್ದು. ಅದು ನನಗೆ ತುಂಬ ಹತ್ತಿರ ಇತ್ತು, ಸ್ಕೂಲ್ ಹತ್ತಿರ ಇದೆ ಅಂತಲೇ ಸೇರಿಸಿದ್ದು. ಬಟ್ ಈಗ ದೂರ ಆಗಿಬಿಟ್ಟಿದೆ. ಅದ್ರ ಕಡೆಯಿಂದಾಗಿ ಅಲ್ಲಿಂದ ಹರಿಬರಿಯಲ್ಲಿ ಹೊರಟಿರ್ತೀನಿ, ಮತ್ತೆ ಅಲ್ಲಿ ಅರ್ಜೆಂಟಲ್ಲಿ ಹೋಗಬೇಕು. ಸಖತ್ತು ಟ್ರಾಫಿಕ್ ಬೆಳಿಗ್ಗೆ ಹೊತ್ತಂತು, ಸ್ಕೂಲ್ ಮಕ್ಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ. ಬಂದ ಮೇಲೆ ಮತ್ತೆ ಮನೆ ಕೆಲಸ ಮಾಡಬೇಕು, ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು, ಆ ಥರ ಆಗಿಬಿಟ್ಟಿದೆ. ಇವತ್ತು 3rd day. ಇವತ್ತು ನಿಮಗೊಂದು ಸಿಂಪಲ್ ಟಿಪ್ ಹೇಳ್ತೀನಿ ಸ್ನೇಹಿತರೆ. ಈ ರವೆ ತಂದು ನಾನು ಮೋರ್ ದ್ಯಾನ್ 2 weeks ಆಯಿತು ಯೂಸ್ ಮಾಡಿದ್ದೀನಿ, ಬಟ್ ಇನ್ನು ಮಿಕ್ಕಿದೆ. ಅದಕ್ಕೆ ಹುಳ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ, ಒಂಥರ ಜಾಳಿ ಥರ ಕಟ್ಟಿ ಎಲ್ಲ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಒಂದು ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಎರಡನೇದು ಈ ಥರ ನಾವು ಸ್ವಲ್ಪ ಬಿಸಿ ಮಾಡಿ ಎತ್ತಿಡಬೇಕು. ಅಂದರೆ ತುಂಬ ಹುರಿಯೋ ಹಾಗಿಲ್ಲ, ನಾವು ರವೆ ಫುಲ್ಲು ಈ ಥರ ಮುಟ್ಟೋದಕ್ಕಾಗೋದಿಲ್ಲ, ಬಿಸಿ ಬಿಸಿಯಾಗಿರುತ್ತೆ. ಆ ಥರ ಆದಾಗ ನಾವು ಇದನ್ನು ತೆಗೆದು ತಣ್ಣಗೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೆ ಎಷ್ಟು ದಿನ ಆದರೂ ಹುಳ ಬರೋದಿಲ್ಲ, ಜಾಳಿ ಕಟ್ಟೋದಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಸೊ ತಿಳಿಸ್ತಾ ಇದ್ದೀನಿ. ಈಗ ನಾನು ರಾಜೇಶ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಮಗೆ ನಾನು ವಾಂಗಿ ಬಾತ್ ಮಾಡಿದ್ದೆ. ಸೊ ವಾಂಗಿ ಬಾತ್ ಗೊಜ್ಜು ಆ್ಯಕ್ಚುಲಿ ರಾಜೇಶಿಗೆ ಕೊಡೋದು ಬೇಡ ಅಂತಲೇ ನಾನು ಸ್ವಲ್ಪ ಮಾಡಿದ್ದೆ. ಮಿಲೆಟ್ಸ್ದು ಮಾಡೋಣ ಅಂದ್ಕೊಂಡೆ, ಅದು ನೆನೆಸೋದನ್ನು ಮರೆತುಬಿಟ್ಟಿದೆ. ಅದಕ್ಕೆ ಈಗ ಅರ್ಜೆಂಟಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಬಿಸಿಯಾಗಿದೆ, ತುಂಬನೂ ಅಂತಲ್ಲ, ಮುಟ್ಟೋದಕ್ಕಾಗಬೇಕು. ಈಗ ಇದನ್ನು ತೆಗೆದುಕೊಂಡ್ಬಿಡ್ತೀನಿ. ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಬೇಕು, ಆದರೆ ಇವತ್ತು ಪೇಷಂಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಎಷ್ಟು ಅಂದರೆ ಸ್ವಲ್ಪ ಈರುಳ್ಳಿ ಫ್ರೈ ಆಗುವಷ್ಟೇ. ಅದು ಕರಿಬೇವು. ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಯಾಕಂದರೆ ಅವರು ಖಾರ ಅಂತಿದ್ದಾರಲ್ಲ. ಸ್ವಲ್ಪ ಟೊಮ್ಯಾಟೊ. ಆ್ಯಕ್ಚುಲಿ ಇವತ್ತು ನಾನು ನಾರ್ಮಲ್ ಉಪ್ಪಿಟ್ಟು ಮಾಡ್ತಾ ಇಲ್ಲ, ಈ ವಾಂಗಿ ಬಾತ್ ಗೊಜ್ಜಿದೆ ಅಲ್ವಾ, ಅದನ್ನೇ ಇದಕ್ಕೆ ಹಾಕ್ತೀನಿ. ಅಂದರೆ ರವಾ ವಾಂಗಿ ಬಾತ್, ನಾರ್ಮಲ್ ವಾಂಗಿ ಬಾತ್ ಅಲ್ಲ. ಅಂದರೆ ಈ ಗೊಜ್ಜಿದೆ ಅಲ್ವಾ, ಈ ಗೊಜ್ಜನ್ನು ನಾನು ಇದಕ್ಕೆ ಹಾಕ್ತೀನಿ. ಸೊ ಇದರಲ್ಲೇ ಹುಳಿ ಇದೆ, ಖಾರ ಇದೆ, ಉಪ್ಪಿದೆ. ಮೈಲ್ಡಾಗಿ ಬೇಕಲ್ವಾ ರಾಜೇಶ್ಗೆ, ಅದಕ್ಕೆ ಈ ಥರ ಮಾಡೋಣ ಅಂತಿದ್ದೀನಿ. ಅವ್ರಿಗೂ ನಾರ್ಮಲ್ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆ್ಯಕ್ಚುಲಿ ಅವತ್ತು ನಾವು ತರಕಾರಿ ತರಕ್ಕೆ ಹೋದಾಗ ಬದನೆಕಾಯಿನ ಜಾಸ್ತಿ ತಗೋ, ಜಾಸ್ತಿ ಸಿಗಬೇಕು, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದ್ದರು. ಇವತ್ತು ಅವ್ರಿಗೆ ಕೊಡದೆ ನಾವು ವಾಂಗಿ ಬಾತ್ ಮಾಡಿದ್ವಿ, ಕೊಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರು. ಅದಕ್ಕೆ ಇವತ್ತು ಆ ಮಸಾಲೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ನೀರು ಸೇರಿಸ್ತಾ ಇದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಟೇಸ್ಟ್ ಹೇಗಿದೆ, ಉಪ್ಪು ಖಾರ ಎಲ್ಲ ನೋಡ್ತೀನಿ. ಆಮೇಲೆ ಬೇಕಿದ್ರೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಹಾಕ್ತೀನಿ. ನಾಳೆಗೆ ಇಡ್ಲಿಗೆ ಹಾಕ್ತಾ ಇದ್ದೀನಿ. ಅಟ್ಲೀಸ್ಟ್ ಅನ್ನ ಅವಾಯ್ಡ್ ಮಾಡಬೇಕು ಅಂದಾಗ ಇಡ್ಲಿ ಆರ್ ದೋಸೆ ಬೆಸ್ಟ್ ಆಪ್ಷನ್ ನಂಗೆ ಸಿಗೋದು. ಆ್ಯಂಡ್ ಬೇಗ ಕೂಡ ಆಗುತ್ತಲ್ವಾ ಅಂದ್ಬಿಟ್ಟು. ಸೊ ಇದು 2 ಪಾವ್ ಅಕ್ಕಿ ಇದೆ,
ಇದು ಡಿಪೋ ಅಕ್ಕಿ. ಇದಕ್ಕೆ ಅರ್ಧ ಪಾವಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಅರ್ಧ ಪಾವಷ್ಟು ಅವಲಕ್ಕಿ ಕೂಡ ಇದೆ. ಸೊ ಇದನ್ನು 2-3 ಸಾರಿ ವಾಶ್ ಮಾಡಿ, ಈಗ ಆ್ಯಕ್ಚುಲಿ 11 ಗಂಟೆ ಟೈಮ್, ಇವಾಗಲೇ ನೆನೆಸ್ತಾ ಇದ್ದೀನಿ ಯಾಕಂದರೆ ಚಳಿ ಇದೆ ಅಲ್ವಾ ಅಂತ ಹೇಳಿ. ಇಲ್ಲ ಅಂದರೆ ಇದು ಹುಳಿ ಬರೋದಿಲ್ಲ, ಉಬ್ಬೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಇಡ್ಲಿ ಹಿಟ್ಟು ಉಬ್ಬಲಿಲ್ಲ ಅಂದರೆ ಒಂಥರ ಟೇಸ್ಟೇ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇವಾಗಲೇ ಮಾಡಿ ಇಡ್ತಾ ಇದ್ದೀನಿ. ಸಂಜೆ ಅರೌಂಡ್ 4 ನಾವು ಇದನ್ನು ರುಬ್ಬಬೇಕು. ಸ್ವಲ್ಪ ಟೇಸ್ಟ್ ಮಾಡಿದೆ, ಉಪ್ಪು ಕಡಿಮೆ ಇದೆ. ಆ್ಯಕ್ಚುಲಿ ನೀರು ಕುಡಿದು ನೋಡಿದಾಗ ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ಬೇಕು, ಆಗ ಉಪ್ಪಿಟ್ಟಿಗೆ ಕರೆಕ್ಟ್ ಆಗಿರುತ್ತೆ. ಸೊ ಇದು ಒಂದು ಟಿಪ್ಪು ನಾನು ಅಡುಗೆ ಮಾಡೋದಕ್ಕೆ ಕಲ್ತ್ಕೊಂಡಿರ್ತಿದ್ದು. ಸೊ ಇವತ್ತೊಂದು ತನ್ಕದಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಒಗ್ಗರಣೆ ಕೊಟ್ಟಮೇಲೆ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ನೀರನ್ನು ಟೇಸ್ಟ್ ಮಾಡಬೇಕು. ಸೊ ಉಪ್ಪು ಖಾರ ಕರೆಕ್ಟ್ ಇದೆಯಾ, ಆಗ ಮಾತ್ರನೇ ಉಪ್ಪಿಟ್ಟು ಕೂಡ ಕರೆಕ್ಟ್ ಟೇಸ್ಟ್ ಬರೋದು. ಆ್ಯಂಡ್ ಇದು ರಾಜೇಶ್ಗಾಗಿರೋದ್ರಿಂದ ಸ್ವಲ್ಪ ಮದುವೆ ಮನೇಲಿ ಮಾಡ್ತಾರಲ್ಲ ತೆಳ್ಳಕ್ಕೆ, ಆ ಥರ ಮಾಡೋಣ ಅಂತ ಇದ್ದೀನಿ. ಅಂದರೆ 1:3 ನೀರು, 1 ಕಪ್ ರವೆ ಆದರೆ 3 ಕಪ್ ನೀರು. ಸಣ್ಣ ಮಾಡಿದ್ದೀನಿ. ಈಗ ಒಂದು 2 ನಿಮಿಷ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೆ. ಈಗ ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಡ್ಬೇಕು. ಆಫ್ಟರ್ ಫ್ಯೂ ಮಿನಿಟ್ಸ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ನಾನು ಬೇಯಿಸ್ತೀನಿ. ರಾಜೇಶ್ ಅವರು ಇಲ್ಲಿಗೆ ಬಂದುಬಿಟ್ಟು ನನಗೆ ಸಾಕಾಯಿತು ಅಂತ ನಾನು ಮಲ್ಕೊಂಡಿದ್ದೆ. ಇವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಿರ್ಬೇಕು, ಓಡಾಡ್ತಿದ್ದಾರೆ. ಖಾರ ಇದೆಯಾ? ಮತ್ತೆ ನೆನ್ನೆ ಎಲ್ಲ ಏನು ತಿಂದಿಲ್ವಲ್ರಿ, ಖಾರ ಹೊಡಿಯುತ್ತೆ ಅನ್ಕೊಂಡು. ಖಾರ ನಲ್ಗೆಗಲ್ಲ ಇಂಟರ್ನಲ್ಲಿ. ಸರಿ, ಎಲ್ಲೋ ಒಂದ್ ಕಡೆ ಹೆಂಗಿದೆ ಇದೇನು ಇದಾಗಿಲ್ಲ, ಟೇಸ್ಟ್ ಮಾಡಿಲ್ಲ. ನಿಮ್ಗೆ ವಾಂಗಿ ಬಾತ್ ಕೊಡಕ್ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ವಾಂಗಿ ಬಾತ್ ಪುಡಿದು ಅಲ್ಲ ಗೊಜ್ಜದು ಉಪ್ಪಿಟ್ಟು ಮಾಡಿರೋದು. ಅದಕ್ಕೆ ಕಲರ್ ಉಪ್ಪಿಟ್ಟು ಈ ಥರ ಆಗಿದೆ ಅನ್ಕೊಂಡೆ. ಬಂದ್ರೆ ಹಿಂಗೆ, ಇಲ್ಲ ಅಂದ್ರೆ ಚೆನ್ನಾಗಿರ್ತೀರ. ಬಂದ್ಬಿಟ್ರಂತೂ ಅಪ್ಪ ಎಕ್ಸ್ಟ್ರೀಮ್, ನಮಗಿಂತ ಎಕ್ಸ್ಟ್ರೀಮ್. ಜ್ವರ ಬರೋದು ಕಡಿಮೆ, ನಮಗೂ ಕಡಿಮೆನೆ. ಇದು 2ನೇ ಸಾರಿ. ಬಿಸಿನೀರು ಇದೆಯಾ ಕೂತ್ಕೊಂಡು ತಿನ್ನೋಕೆ? ಹಾ, ಮೈಕೈ ನೋವು ಇದ್ದಿದ್ರೆ ಗೊತ್ತಾಗ್ತಿತ್ತು, ಓಡಾಡಕ್ ಆಗ್ತಿತ್ತಾ? ಇವಾಗ ಕಡಿಮೆ ಇದೆ ಅನ್ಬಿಟ್ಟು ಹಂಗಂತೀರಾ. ಜ್ವರ ಕಡಿಮೆ ಆಗಿದೆ, ಮೈಕೈ ನೋವು ಇದೆ. ನನಗೆ ಸಾಕಾಯ್ತು, ಬಂದು ಮಲ್ಕೊಂಡಿದ್ದೀನಿ ಈಗ. ಇವಾಗ ರೆಸ್ಟ್ ತೊಗೊಂಡು ಎದ್ದಿದ್ದೀನಿ ಸ್ನೇಹಿತರೆ. ಫುಲ್ ಅಂದರೆ ನಿದ್ದೆ ಏನು ಮಾಡಲಿಲ್ಲ, ಸ್ವಲ್ಪ ಬೆನ್ನುನೋವು ನೋವಕ್ಕೆ ಶುರು ಆಗುತ್ತೆ ನನಗೆ ಜಾಸ್ತಿ ಹೊತ್ತು ಓಡಾಡಿದ್ರೆ, ನಿಂತ್ಕೊಂಡಿದ್ರೆ, ಕೆಲಸ ಮಾಡ್ತಿದ್ರೆ. ಹಾಗಾಗಿ ರೆಸ್ಟ್ ತೊಗೊಂಡಿದ್ದು. ಸಾನುಗೆ ಮೂಗಂದು ಪ್ರಾಬ್ಲಮ್ ಇರೋದ್ರಿಂದ ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ ಅವಳಿಗೆ. ಆ್ಯಂಡ್ ರಾಜೇಶ್ ರಿಲೇಟಿವ್ ಮನೆಯಲ್ಲಂತೂ ಒಬ್ಬರಿಗಾಗಿದ್ದು, ಎಲ್ಲರಿಗೂ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಈಗ ಮಲಗಿದಾರಂತೆ. ಅವರ ಫ್ರೆಂಡ್ ಅಷ್ಟೇ, 4 ಜನ ಇದ್ದೀವಿ ಮನೇಲಿ, ನನ್ನಿಂದ ಎಲ್ಲರಿಗೂ ಸ್ಪ್ರೆಡ್ ಆಗಿದೆ ಅಂದಿದ್ರು. ಹಾಗಾಗಿ ಸ್ವಲ್ಪ ಪ್ರಿಕಾಷನರಿ ಬೇಸಿಸ್ ಆಗಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇದ್ದೀವಿ. ಆ್ಯಂಡ್ ಈಗ ನಾನು ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಇಟ್ಬಿಟ್ಟು ಆದರೆ ಟೈಮು ನಾನು ತಿನ್ಕೊಂಡು ಆಮೇಲೆ ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು, ಇಲ್ಲಾಂದರೆ ಅವಳು ಕರ್ಕೊಂಡು ಬಂದು ಊಟ ಮಾಡಬೇಕು. ಅವಳು ಬಂದ ತಕ್ಷಣವೇ ಹೊಟ್ಟೆ ಹಸಿ ಅಂತ ಹೇಳ್ತಾಳೆ, ಹಾಗಾಗಿ ಮಾಡಿಟ್ಬಿಟ್ಟು ಹೋಗಬೇಕು. ರಾಜೇಶ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಏನಿ ವರ್ಷ ನಮಗೆ ಹೀಗಿದೆ, ನಮಗೆ ಆರೋಗ್ಯನೇ ಸರಿ ಇಲ್ವಲ್ಲ, ಒಬ್ಬೊಬ್ಬರಾದ್ಮೇಲೆ ಒಬ್ಬರು ನಾವು ಹುಷಾರು ತಪ್ತಾ ಇದ್ದೀವಿ ಅಂದರೆ. ನಮಗೆ ಶುರು ಆಗಿದ್ದು ಜಾನ್ವರಿಯಲ್ಲಿ, ಒಂದು ಜಾನ್ವರಿಯಲ್ಲಿ ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಆವಾಗ ನನಗೆ ಮೊದಲು ಶುರು ಆಯಿತು, ನಾನು ಹಬ್ಬ ಆವಾಗ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಹುಷಾರಾಗಿದೆ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಹೊರತು. ಫಸ್ಟ್ ಜಾನ್ವರಿ ಫಸ್ಟ್ ವೀಕಿಂದ ಶುರು ಆಗಿರೋದು. ತಿಂಗಳು ಸಾನು ಹುಷಾರು ತಪ್ತಾ ಇದ್ದಾಳೆ. ಆಗಲೇ ವರ್ಷದಲ್ಲಿ 2 ಆಯಿತು ರಾಜೇಶ್ ಹುಷಾರು ತಪ್ಪಿ. ನನಗೆ ಈಗ ಇನ್ನೂ ಒಂಥರ ಪ್ರಾಬ್ಲಮ್ ಶುರುವಾಗಿದೆ ಅಂದರೆ, ನಾನು ಹೇಳಿದ್ದೆ ಹಬ್ಬ ಮಾಡೋಕ್ಕಾಗಲಿಲ್ಲ, ಸ್ಪಾಟಿಂಗ್ ಆಯಿತು, ಸ್ಟೇನ್ ಥರ ಆಯಿತು ಅಂತ ಹೇಳಿಬಿಟ್ಟು ದಿನ ಬಿಡ್ದಿನ ಆಗ್ತಾ ಇತ್ತು. ನನ್ನ ಡೇಟ್ ಬರಬೇಕಿತ್ತು, ಬಂದಿರಲಿಲ್ಲ. ಬಟ್ ಹಬ್ಬ ಆದಮೇಲೆ ಆಯಿತು, ಆದರೂ ಕೂಡ ಒಂಥರ ರೆಗ್ಯುಲರ್ ಆಗಿರಲಿಲ್ಲ, ಸಮಥಿಂಗ್ ಇರ್ರೆಗ್ಯುಲರ್. ಈಗ
ನಿಲ್ತಾನೇ ಇಲ್ಲ, ಒಂಥರ ಪ್ರಾಬ್ಲಮ್ ನನಗೆ ಆಗ್ತಾ ಇದೆ. ನಾನು ಕೂಡ ತೋರಿಸ್ಕೊಳ್ಬೇಕು, ಆದರೆ ಮನೆಯಲ್ಲೇ ಇಲ್ಲೇ ಕೆಲಸ ಆಗೋಗ್ತಾ ಇದೆ ನನಗೆ. ಅಟ್ಲೀಸ್ಟ್ ಇವಾಗ ರಾಜೇಶ್ ಬೆಟರ್ ಫೀಲ್ ಮಾಡ್ತಾ ಇದ್ದಾರೆ, ನಾಳೆ ಆದರೂ ಹೋಗಿ ನಾನು ತೋರಿಸ್ಕೊಳ್ಬೇಕು. ಹಾಗಾಗಿ ಈ ವಾರ ಕೂಡ ನನಗೆ ಹಬ್ಬ ಮಾಡೋದಕ್ಕೆ ಮಿಸ್ ಆಯಿತು. ಸೊ ನಾಳೆ ಹಾಸ್ಪಿಟ್ಲಿಗಾದರೆ ಹೋಗ್ತೀನಿ. ಇವತ್ತಿನ ನನ್ನ ಬ್ಯುಸಿ ಡೇಸ್ನೇ ಇದ್ರೆ ಬೆಳಿಗ್ಗೆಯಿಂದ ಈಗ ಇನ್ನು ಮಧ್ಯಾಹ್ನ 1 ಗಂಟೆ ಆಗಿದೆ ಅಷ್ಟೇ. ಈಗ ನಾನು ಮತ್ತೆ ಸಂಜೆನೂ ಬ್ಯುಸಿನೇ. ನನಗೆ ಲ್ಯಾಪ್ಟಾಪ್ ಹತ್ರ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಮತ್ತೆ ಸಾನು ಹೋಮ್ವರ್ಕ್ ಮಾಡಿಸು, ಓದಿಸು, ಬ್ಯಾಡ್ಮಿಂಟನ್ ಕರ್ಕೊಂಡೋಗು, ಕರ್ಕೊಂಡು ಬಾ, ಬ್ಯಾಕ್ ಟು ಬ್ಯಾಕ್ ಮತ್ತೆ ರಾತ್ರಿಗೆ ಅಡುಗೆ ಮಾಡು, ಸಾಕಾಗ್ಬಿಡ್ತಾ ಇದೆ ನನಗೆ. ಸೊ ಇದ್ರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಸ್ನೇಹಿತರೆ.